ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ನಿಸರ್ಗದತ್ತವಾಗಿ ಬೆಳೆದು ಅಪಾರ ಜೀವರಾಶಿಗಳಿಗೆ ಆಧಾರವಾಗಿರುವ ಕಾಡು ಹಣ್ಣುಗಳ ಸಂತತಿ ವಿನಾಶದ ಅಂಚಿನಲ್ಲಿದೆ. ಇದಕ್ಕೆಲ್ಲ ಕಾರಣ ಅರಣ್ಯ ನಾಶ, ಅರಣ್ಯ ಭೂಮಿಗಳ ಒತ್ತುವರಿ, ಆಧುನೀಕರಣದತ್ತ ಒಲವು. ಹಾಗಾಗಿ ಜೀವ ವೈವಿಧ್ಯತೆಯ ಕೊಂಡಿಯನ್ನು ಮತ್ತೆ ಬೆಸೆಯುವ ಒತ್ತಾಯ ಪರಿಸರ ಪ್ರಿಯರಲ್ಲಿ ವ್ಯಕ್ತವಾಗುತ್ತಿದೆ. ಆದ್ದರಿಂದ ನಾವು ಇವತ್ತು ಕುಂದಾಪುರದ ಗುಡ್ಡದಲ್ಲಿ ಕಾಣಸಿಗುವ ಬುಕ್ಕಿ ಹಣ್ಣಿನ ಪರಿಚಯವನ್ನು ಮಾಡಲಿದ್ದೇವೆ. ನೀವು ಈಗ ನೋಡ್ತಾ ಇರುವುದೇ ಬುಕ್ಕಿ ಹಣ್ಣಿನ ಗಿಡ. ಬುಕ್ಕಿ ಅಥವಾ ಬಿಕ್ಕೆ ಹಣ್ಣು ಎಂದರೆ ಮಲೆನಾಡು ಮತ್ತು ಕುಂದಾಪುರದ ಗುಡ್ಡದಲ್ಲಿ ಬೆಳೆಯುವ ಒಂದು ಜಾತಿಯ ಪುಟ್ಟ ಗಿಡದ ಹಣ್ಣು. ಈ ಗಿಡ ಸುಮಾರು 2-2.5 ಅಡಿ ಎತ್ತರ ಮಾತ್ರ ಬೆಳೆಯುತ್ತದೆ. ನಂತರ ಕವಲೊಡೆದು ಕಾಂಡಗಳ ತುದಿಯಲ್ಲಿ ಮೊಂಡಾಗುತ್ತವೆ. ಚೂಪಾಗಿರುವ ಕಾಂಡದ ಎರಡೂ ಬದಿ ಅಂಟಿಕೊಂಡಂತಿರುವ ಪುಟ್ಟ ದಪ್ಪ ಎಲೆಗಳು, ಕಾಂಡದ ತುದಿ ಎಲೆಗಳ ಸಂದಿಯಲ್ಲಿ ಚಿಕ್ಕ ಕುಡಿಗಳು, ಜೊತೆಯಲ್ಲಿ ತುದಿ ಬುಡ ಚೂಪಾಗಿರುವ ಮಧ್ಯ ಉಬ್ಬಿಕೊಂಡಿರುವ ಕಾಯಿಗಳು. ಮೊದಲು ಬಿಳಿ ಬಣ್ಣ ಇರುತ್ತದೆ, ನಂತರ ಹಳದಿ ನಸು ಕಂದು ಬಣ್ಣಕ್ಕೆ ಬರುತ್ತದೆ, ನಂತರ ಇದರಲ್ಲಿ ಕಾಯಿಗಳು ಆಗುತ್ತದೆ. ಈ ಬುಕ್ಕಿ ಹಣ್ಣು ಹಣ್ಣಾದಾಗ ಕಂದು ಬಣ್ಣದಲ್ಲಿ ಇರುತ್ತದೆ ಮತ್ತು ಹುಳಿ ಸಿಹಿಯಾಗಿರುತ್ತದೆ. ಈ ಹಣ್ಣು ಎಲ್ಲರಿಗೂ ತುಂಬ ಇಷ್ಟ. ಮಳೆಗಾಲದ ಪ್ರಾರಂಭದ ಜೂನ್ ಜುಲೈ ತಿಂಗಳುಗಳಲ್ಲಿ ಬೇರೆ ಯಾವ ಕಾಡು ಹಣ್ಣುಗಳು ಸಿಗುವುದಿಲ್ಲ. ಒಂದೊಮ್ಮೆ ಸಿಕ್ಕರೂ ಅವು ಮಳೆಯ ನೀರನ್ನು ಹೀರಿಕೊಂಡು ಸಪ್ಪೆಯಾಗಿರುತ್ತದೆ, ಇಲ್ಲವೇ ಹುಳುಕಾಗಿರುತ್ತದೆ. ಆದರೆ ಬುಕ್ಕಿ ಗಿಡ ಈ ಸಂದರ್ಭದಲ್ಲಿ ಸ್ವಾದಿಷ್ಟ ಹೋಳಿಗೆಯ ಹೂರಣದಂತಿರುವ ತಿರುಳನ್ನು ತನ್ನ ಮೇಲ್ಮೈ ಮತ್ತು ನಂತರದ ಚಿಪ್ಪಿನಂತಹ ರಚನೆಯಲ್ಲಿ ಬಚ್ಚಿಟ್ಟುಕೊಂಡು ನೀಡುತ್ತದೆ. ಉದುರಿದ ಹಣ್ಣನ್ನು ಕಚ್ಚಿ ಎರಡು ಹೋಳಾಗಿಸಿ ಬೆರಳಿನಲ್ಲಿ ಹೂರಣ ಸವಿಯುವುದು ರುಚಿಕರವಾದ ಅನುಭವ. ಈ ಬುಕ್ಕಿ ಹಣ್ಣನ್ನು ನೀವೇನಾದರೂ ತಿಂದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.